ರಾಜ್ಯ ಸರ್ಕಾರ 223 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದು, ಪರಿಹಾರ ಮೊತ್ತಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಇದುವರೆಗೂ ಬಿಡುಗಡೆಯಾಗಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪಾದಿಸಿದ್ದಾರೆ. ಬೆಂಗಳೂರಿನ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಬಹುದು ಎಂದು 5 ತಿಂಗಳು ಕಾದಿದ್ದೆ. ರೈತರು ಮತ್ತು ಸಾರ್ವಜನಿಕರ ನೆರವಿಗಾಗಿ ಕುಡಿಯುವ ನೀರು ಮತ್ತು ಮೇವು ಪೂರೈಕೆಗೆ ರಾಜ್ಯ ಸರ್ಕಾರ ಇದುವರೆಗೆ ವೆಚ್ಚ ಮಾಡಿದೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 18,171 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆಗೆ ಕೇಂದ್ರಕ್ಕೆ 3 ಬಾರಿ ಮನವಿ ಮಾಡಲಾಗಿದೆ ಎಂದರು. ಬರಪೀಡಿತ ತಾಲೂಕುಗಳಲ್ಲಿ ಪರಿಸ್ಥಿತಿಯನ್ನು ಕೇಂದ್ರದ ತಂಡ ಖುದ್ದಾಗಿ ಪರಿಶೀಲಿಸಿ ತನ್ನ ವರದಿಯನ್ನು ಸಲ್ಲಿಸಿದೆ. ಇದುವರೆಗೂ ಕೇಂದ್ರದಿಂದ ಬರಬೇಕಾಗಿರುವ ಮೊತ್ತ ತಲುಪದ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಕೂಡಲೇ ಕೊಡಬೇಕಾದ ಬರ ಪರಿಹಾರ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಸೂಚಿಸಬೇಕೆಂದು ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಎಂದು ಅವರು ಹೇಳಿದರು. ಈಗ ಸುಪ್ರೀಂ ಕೋರ್ಟ್ಗೆ ರಜೆ ಅವಧಿಯಾಗಿದ್ದು, 1 ವಾರದ ನಂತರ ಮತ್ತೆ ನ್ಯಾಯಾಲಯದ ಕಾರ್ಯಾರಂಭ ಮಾಡಿದಾಗ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ನೀರಿಗೆ ತೊಂದರೆಯಾಗಬಾರದು, ಮೇವಿಗೆ ತೊಂದರೆಯಾಗಬಾರದು, ಎಲ್ಲಿ ಅಗತ್ಯ ಇರ್ತದೆ ಅಲ್ಲಿ ಗೋಶಾಲೆಗಳನ್ನು ಮಾಡಿ ನೀರಿನ ತೊಟ್ಟಿಗಳನ್ನು ಮಾಡಿಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಹೊಸ್ತಾಗಿ ಬೋರ್ವೆಲ್ಗಳನ್ನು ತೋಡಬೇಕಾದಂಥ ಅನಿವಾರ್ಯತೆ ಇದ್ದರೆ ಹೊಸ್ತಾಗಿ ಬೋರ್ವೆಲ್ಗಳನ್ನು ತೋಡಬೇಕು. ಈಗಿರ್ತಕ್ಕಂಥ ಬೋರ್ವೆಲ್ಗಳಿಗೆ ಫ್ಲಷಿಂಗ್ ಮಾಡಬೇಕು, ಅದಕ್ಕೆ ಪೈಪ್ ಹಾಕಿ ನೀರು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಜೊತೆಗೆ ಖಾಸಗಿಯವರ ಬೋರ್ವೆಲ್ಗಳನ್ನು ಕೂಡ ಕೊಂಡ್ಕೋಬೇಕು, ಆಮೇಲೆ ಬಾಡಿಗೆಗೆ ತಗೋಬೇಕು ಅಂತ ಎಲ್ಲ ಹೇಳಿದ್ದೀವಿ. ಸೊ ಇಲ್ಲಿವರೆಗೆ ಬಹಳ ಯಶಸ್ವಿಯಾಗಿ ಬರಗಾಲವನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ರೈತರಿಗೆ ಸುಮಾರು 4,600 ಕೋಟಿ ಇನ್ಪುಟ್ ಕೊಡಬೇಕಾಗಿರ್ತಕ್ಕಂಥ ಪರಿಹಾರ 4,600 ಕೋಟಿಯಷ್ಟು ಬರೀ ಇನ್ಪುಟ್ಗೆ ಇನ್ಪುಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಬೇಕು.